ನಮಸ್ಕಾರ ಅಹೋರಾತ್ರ ಸರ್ ಅವರಿಗೆ. ನಾನು ತಿಪ್ಪೇಶ ಅಂತೇಳಿ, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲೂಕು, ಬಳ್ಳಾರಿ ಊರೇ. ನಾನೊಬ್ಬ ಕುರಿಗಾಯಿ ಸರ್. ನೀವು ಶ್ರೀಚಕ್ರ ಸಾಂಗ್ ಮಾಡಿದಾಗಿಂದ ನಾನು ನಿಮ್ಮ ನಂಬರ್ ಹೇಗೋ ಒಂದು ಪಡಿಬೇಕಂತೇಳಿ ಭಾಳ ಟ್ರೈ ಮಾಡಿದ್ದೀನಿ ಸರ್. ನೀವು ಫೇಸ್ಬುಕ್ಕಲ್ಲಿ ಬಿಟ್ಟಿರೋದ್ರಿಂದ ನಂಬರ್ ಸಿಕ್ತು. ಏನಂದರೆ ಪ್ರತಿ ಒಂದು ಜೀವಿ ಶ್ರೀಚಕ್ರ ಮೂಲದಿಂದನೇ ಹುಟ್ಟಿದೆ ಅಂತೇಳಿ ನಮ್ಮ ಕುರಿಗಳ ಪರವಾಗಿ, ಅವುಗಳ ಪರವಾಗಿ ಶ್ರೀಚಕ್ರ ತಾಯಿಗೆ ಪೂಜೆ ಪುನಸ್ಕಾರವನ್ನು ಮಾಡಿ ಆ ತಾಯಿಯ ಸೇವೆ ಮಾಡ್ಬೇಕಂತೇಳಿ ನಾನು ಮನಸ್ಸು ಹೇಳಿದೆ ಸರ್. ಅದಕ್ಕಾಗಿ ನೀವು ಒಂದು ಶ್ರೀಚಕ್ರವನ್ನು ಕಳಿಸ್ಕೊಡ್ತೀರಂತೇಳಿ ಭಾವಿಸ್ಕೊಂತ ಒಂದಲ್ಲ ಒಂದಿನ ಈ ವಿಡಿಯೋನ ನೋಡ್ತೀವಿ, ಆಡಿಯೋನ ಕೇಳ್ತೀರಂತೇಳಿ ಭಾವಿಸ್ಕೊಂಡಿದ್ದೀನಿ ಸರ್. ಧನ್ಯವಾದಗಳು ಅಹೋರಾತ್ರ ಸರ್ ಅವರಿಗೆ. ಸಾಲವಿಲ್ಲದವರಿಗೆ ಮಾತ್ರ ಶ್ರೀಚಕ್ರ ಕೊಡುತ್ತಾನಿವನು. ಸತ್ಯವಾಗಿ ಹೇಳುತ್ತಿದ್ದೇನೆ ಮಹಾಸ್ವಾಮಿ, ನನ್ನ ಬಳಿ ಅಸಲು ಸಾಲನೇ ಇಲ್ಲ. ಕುರಿ 80 ಇದ್ದ ಸ್ವರ, ನನ್ನ ಹತ್ರ ಸಾಲ ಇಲ್ಲ. ದುಡ್ಡು ಬೇಕಿದ್ರೆ ಇದ್ದ ಸರ್. ಯಾರಿಗಾದ್ರೂ ಹೆಲ್ಪ್ ಮಾಡಂದ್ರೂ ಕೂಡ ಸ್ವಲ್ಪ ದುಡ್ಡು ಕಳಿಸ್ಕೊಡ್ತೀನಿ ಸರ್. ನನಗಂತೂ ಹೆಲ್ಪ್ ಮಾಡೋ ರೂಟ್ ಗೊತ್ತಿಲ್ಲ. ಇದ್ರ ಧನ್ಯವಾದಗಳು ಮಹಾಸ್ವಾಮಿ ಸರ್. ದಯಮಾಡಿ ಕಳಿಸ್ಕೊಡ್ತೀರಾ ಸರ್ ಮತ್ತೆ ಶ್ರೀಚಕ್ರ ತಾಯಿಯನ್ನು? ನೀವು ತುಂಬ ಬ್ಯುಸಿ ಅಂತ ಗೊತ್ತು ಸರ್. ನಾನು ಅದಕ್ಕೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ಹಿಂಗೆ ಮಾಡ್ತಾ ಇದ್ದೀನಿ ಸರ್. ನಿಮಗೆ ಬಿಡುವಾದಾಗ ಕಳಿಸ್ರಿ ಸರ್. ಧನ್ಯವಾದಗಳು ಸರ್. ಕಾಲ್ ಮಾಡು ವಾಟ್ಸಪ್ಪಲ್ಲಿ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಕಾಲ್ ಮಾಡ್ತಾಯಿನಿ, ಎತ್ತು. ಬೆಳಗಿನ ಅರುಣೋದಯಗಳು ಅಹೋರಾತ್ರ ಸರ್ ಅವರಿಗೆ. ಸರ್, ನಂದೊಂದು ಸ್ಮಾಲ್ ರಿಕ್ವೆಸ್ಟು. ನಾಟ ಔಷಧ ಕುಡಿಯಲಿಕ್ಕೆ ಅಂತೇಳಿ ಬರ್ತಾರೆ ಸರ್, ಮೇಕೆ ಹಾಲು ಬೇಕಂತೇಳಿ. ಮೇಕೆ ಹಾಲು ಕೊಟ್ಟಾಗ ಅವ್ರು ದುಡ್ಡು ಕೊಡಕ್ಕೆ ಬರ್ತಾರೆ ಸರ್. ಬೇಡ ಅಂದ್ರೂ ಕೂಡ ಇಸ್ಕೋಬಹುದಾ ಇಸ್ಕೋಬಾರ್ದ ಸರ್? ಅಷ್ಟೇ. ನಾನು ಎಷ್ಟೋ ಸಾರಿ ಬೇಡ ಅಂತಂದ್ರೂ ಬಲವಂತವಾಗಿ ಕೊಟ್ಟು ಹೋಗ್ತಾರೆ ಸರ್. ಇಸ್ಕೋಬೇಡ, ಆದರೆ ಕೊಟ್ಟರೆ ಮಾತ್ರ ಆ ಮೇಕೆಗಳಿಗೆ ನೀನು ಏನಾದರೂ ಸ್ಪೆಷಲ್ ಫುಡ್ ತರಿಸಿ ಹಾಕು, ಖುಷಿ ಖುಷಿಯಾಗಿ ತಿನ್ನತ್ತೆ. ಸರಿ ಸರ್, ಆಲ್ರೆಡಿ ಅದನ್ನೇ ಮಾಡ್ತಾ ಇದ್ದೀವಿ ಸರ್. ಮೆಕ್ಕೆಜೋಳ, ಸಜ್ಜೆ ಅಂತವು ಸಿರಿಗಾಳ ತಂದು ಮೇಕೆ ಮತ್ತು ಮರಿಗಳಿಗೆ ಆಗ್ತದೆ ಸರ್. ಮರಿಗಳಿಗೆ ಮಾತ್ರ ಸಿಕ್ಕಾಪಟ್ಟೆ ಪ್ರೀತಿ ಬೇಕು, ಸಿಕ್ಕಾಪಟ್ಟೆ. ನಿನ್ಗೆ ಇನ್ನೊಂದೇನು ಗೊತ್ತಾ, ಮೇಕೆಗಳ ವಿಚಾರ ಹೇಳ್ತೀನಿ. ರಾತ್ರಿ ಹೊತ್ತು ನೀನು ಮೇಕೆ ಮರಿಗಳ ಜೊತೆ ಮಲ್ಕೊಂಡಿದೀಯ ಅಂದರೆ ನಿನಗೆ ಯಾವ ಜಗತ್ತಿನ ಯಾವ ರೋಗಗಳು ಬರಲ್ಲ. ಮೇಕೆ ಉಸಿರು ಆರೋಗ್ಯಕ್ಕೆ ಹಸಿರು. ಮೇಕೆ ಮರಿಗಳ ಜೊತೆ ಮಲ್ಕೊಳ್ಳೋದು ಅಭ್ಯಾಸ ಮಾಡ್ಕೊ ನೀನು ಪ್ರೀತಿಯಿಂದ. ಹಾಗಂತ ತಪ್ಪು ಮಾಡ್ತೀಯ. ತಾಯಿಯಿಂದ ಬೇರ್ಪಡಿಸ್ಬಿಟ್ರೆ, ಒಂದು ವೇಳೆ ತಾಯಿ ಏನಾದರೂ ದೂರ ಮಾಡಿದ್ರೆ ಮರಿಗಳ ಜೊತೆ ಮಲ್ಕೊಳ್ಳೋ ಅಭ್ಯಾಸ ಇಟ್ಕೊ. ತಾಯಿ ಜೊತೆನೇ ಇರಲಿ ಪಾಪ ಮರಿಗಳು. ಆ ಸುಖ ಯಾವತ್ತೂ ಕಸಿಬೇಡ ನೀನು. ಗರ್ಭಿಣಿ, ಗರ್ಭ ಧರಿಸಬೇಕಾಗಿದ್ದ ಹೆಣ್ಣು ಗರ್ಭಿಣಿ, ಮರಿಗಳ ಹಾಕಿರುವಂಥ ಮೇಕೆ, ಈ ಮೂರನ್ನು ಜೀವಮಾನದಲ್ಲಿ ಮಾರಕ್ಕೆ ಹೋಗ್ಬಿಡ. ಆದಷ್ಟು ಹೆಣ್ಣು ಮೇಕೆಗಳನ್ನ ಜೀವಮಾನದಲ್ಲಿ ಮಾರಕ್ಕೆ ಹೋಗ್ಬಿಡ. ಗಂಡು ಮೇಕೆಗಳನ್ನ ಅಟ್ಲೀಸ್ಟ್ 1 ಸಾರಿ 2 ಸಾರಿ ಆದರೂ ಹೆಣ್ಣು ಮೇಕೆನ ಸೇರೋವರೆಗೂ ನೀನು ಇಟ್ಕೋಬೇಕಾಗುತ್ತೆ. ಸೇರದೆ ಮಾರಿದ್ಯಾ ಅಂದರೆ ಪಾಪ ಬರುತ್ತೆ ಸರ್. ಇದ್ದದನ್ನ ಇದ್ದಾಗ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಎಲ್ಲವೂ ಗಂಡು ಮರಿಗಳು ದೊಡ್ಡವಾಗತನ ಇಟ್ಕೊಂಡ್ರಿಗಿನ ಅವಕ್ಕೆ ಮೇವಿನ ಅಭಾವ ಇರ್ತದೆ ಸರ್. ಹಂಗಂತೇಳಿ ಫುಲ್ಲು ಚಿಕ್ಕವೇನು ಮಾರಂಗಿಲ್ಲ. ಮಿನಿಮಮ್ ಒಂದು 6-7 ತಿಂಗಳು ಆಗೋವರೆಗೂ ಸಾಕಿ ತದನಂತರ ಮಾರ್ತದೀವಿ ಸರ್. ಇದರಿಂದ ಮತ್ತೇನು ಪ್ರಾಬ್ಲಮ್ಮಾ ಇಲ್ಲಾಂದರೆ ಒಳ್ಳೆಯದ ತಿಳಿಸ್ರಿ ಸರ್. ನೀವು ಹೇಳ್ದಂಗೆ ಮಾಡ್ತೀವಿ. ಮತ್ತು ಮೇವಿನ ಅಭಾವ ಇರೋದ್ರಿಂದ ದೊಡ್ಡವು ಒಂದು 2-3 ಬಿಟ್ಕೊಂತೀವಿ ಸರ್. ಇನ್ನು ಉಳ್ಕಿದ್ದು ಚಿಕ್ಕ ಚಿಕ್ಕವೆಲ್ಲ ಒಂದು 5-6 ತಿಂಗಳಾದಮೇಲೆ ಮಾರ್ತೀವಿ ಸರ್. ಮಿನಿಮಮ್ ಅವು ಹಾಲು ಕುಡಿದು ಬಿಟ್ಟ ನಂತರ ಅವಕ್ಕೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆದ ನಂತರ ಮತ್ತೆ ಅದು ಗರ್ಭ ಧರಿಸಿದಾಗ ಆ ಕೆಚ್ಚಲು ಒಣಗೋದ್ಮೇಲೆ ಮಾರ್ತೀವಿ ಸರ್ ಇವು ಓತ್ ಮರಿಗಳು. ಆಯ್ತು ಬಿಡು, ನಿನ್ನ ಬ್ಲಾಕ್ ಮಾಡ್ತೀನಿ. ನನಗೆ ಇಷ್ಟ ಇಲ್ಲ ನಿಮ್ಮಂಥವ್ರ ಹತ್ರ ಎಲ್ಲ ವ್ಯವಹಾರ ಮಾಡೋದು. ಒಂದು ಗಂಡು ಅಂದಮೇಲೆ ಹುಟ್ಟಿದ ಮೇಲೆ ಹೆಣ್ಣಿನ ಸುಖ ನೋಡದೆ ಅದನ್ನು ಮಾರಿದ್ರೆ ಮಹಾಪಾಪ ಬರುತ್ತೆ. ಬಿಡು, ನನ್ನ ಹತ್ರ ಮಾತಾಡಬೇಡ, ನನ್ನ ಸವಾಸ ಬಿಡು. ನಿನಗೆ ಲಾಸ್ ಆಗುತ್ತೆ. ನನ್ನ ಜೊತೆಲಿದ್ರೆ ನಿಮಗೆಲ್ಲ ನ್ಯಾಯ ಧರ್ಮ ಹೇಳ್ಕೊಟ್ರೆ ನನ್ನ ಕೈಲಿ ಆಗೋದಿಲ್ಲ. ಅದು ನೀವು ನಡೆಸೋಕ್ಕೂ ಆಗಲ್ಲ. ಮೇವಿನ ಕೊರತೆನಂತೆ ಮೇವಿನ ಕೊರತೆ ಹೋಗಲ್ಲೇ. ಒಂದು ಸಲ ಆದರೂ ಹೆಣ್ಣನ್ನು ಸೇರದಿರೋ ಓತನ್ ಮಾರಿದೆಯ ಮಹಾ ಪಾಪಗಣ. ಥೂ ಬೇಜಾರಾಗುತ್ತೆ ಹೋಗೋ, ನನಗೆ ಕಣ್ಣಲ್ಲಿ ನೀರು ಬರಿಸ್ತೀಯ ನೀನು. ಸರ್ ಸರ್ ಪ್ಲೀಸ್ ಸರ್, ಇಷ್ಟು ದಿನ ಏನೋ ತಿಳಿದೇನೆ ತಪ್ಪು ಮಾಡಿದ್ದೀನಿ, ಇನ್ಮೇಲೆ ಹಂಗೆ ಮಾಡೋದಿಲ್ಲ ಸರ್. ಏನೋ ಇದ್ದಿದ್ದಾಗೆ ಹೇಳಿದೀನಿ ಸರ್, ನಾನು ತಪ್ಪನ್ನು ಒಪ್ಕೊಂಡಿದ್ದೀನಿ. ಈಗ ತಪ್ಪು ಅಂತ ಹೇಳಿದಿರಲ್ಲ, ಇನ್ಮೇಲೆ ಸರಿ ದಾರಿಲಿ ನಡೀತೀನಿ ಸರ್. ಹಂಗೆಲ್ಲ ಮಾಡಬೇಡ್ರಿ ಸರ್ ಪ್ಲೀಸ್ ಸರ್. ಸರ್ ಸರ್ ನೀವು ಮಾರ್ಗದರ್ಶಕರು ಸರ್, ಮಾರ್ಗದಲ್ಲಿ ತಪ್ಪು ಮಾಡಿದ್ದೀವಿ, ಒಪ್ಕೊಂಡಿದ್ದೀನಲ್ಲ ಸರ್, ಇದ್ದಿದ್ದಾಗೆ ಹೇಳಿದ್ದೀನಿ. ಇನ್ಮೇಲಾದರೂ ಮಾಡೋಂಗಿಲ್ಲ ಸರ್, ನೀವು ಹೇಳ್ದಾಗೇ ಮಾಡ್ತೀನಿ. ಮೇವು ಕೊಡೋದೇ ಅವ್ರು ಕೊಡ್ತಾನೆ ಸರ್, ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ನಾನು. ದಯವಿಟ್ಟು ಕ್ಷಮಿಸಿ ಸರ್. ಸರ್ ನಿಮ್ಮಂಥವ್ರ ಮಾರ್ಗದರ್ಶಕರು ಇಲ್ಲದ್ರೆ ನಾನು ಇನ್ನೂ ತಪ್ಪು ಭಾಳ ಮಾಡೋಷ್ಟು ಇರ್ತದೆ ಸರ್. ನನ್ನ ಬ್ಲ್ಯಾಕ್ ಲಿಸ್ಟ್ನಾಗ ಹಾಕ್ಬಾರ್ದ್ರಿ ಸರ್ ಪ್ಲೀಸ್ ಸರ್. ನಿಮ್ಮ ಕಾಲಿಗೆ ಬಿದ್ದು ಕೇಳ್ತೀನಿ ಸರ್. ಇನ್ನೂ ಜಾಸ್ತಿನೇ ಕೊಡ್ತಾರೆ ದೇವರು ನಿನಗೆ. ಇವಾಗ ಈಸಾಯಿ ಧರ್ಮದಲ್ಲಿ ಜೀಸಸ್ ಕ್ರೈಸ್ತು ತನ್ನ ಒಡಲಲ್ಲಿ ಕುರಿಮರಿನ ಇಟ್ಕೊಂಡು ಇರೋದು ಚರ್ಚೆಗಳ ಮೇಲೆ ನೋಡಿರ್ತೀಯ, ಅಂದರೆ ಅದನ್ನು ಮುದ್ದಾಡ್ತಾ ಇರ್ತಾನೆ. ಆದರೆ ಆತನು ಕುರಿಗಾಹಿನೇ, ಕುರಿಗಳನ್ನ ಮೇಯಿಸಿ ಜೀವನ ನಡೆಸ್ತಿದ್ದ ವ್ಯಕ್ತಿ. ಆತ ತಿಂತಿದ್ದ, ಆದರೆ ಪ್ರೀತಿಗೂ ತಿನ್ನೋದಕ್ಕೂ ಡಿಫ್ರೆನ್ಸ್ ಇದೆ. ಆದರೆ ಅದು ಲಾಲಜ್ ಆಗ್ಬಿಟ್ರೆ ಇಂಥ ಆಲೋಚನೆಗಳು ಬರುತ್ತೆ. ನಿನ್ನೆ ಇಮ್ಯಾಜಿನ್ ಮಾಡ್ಕೋ, ಇಷ್ಟ ಬಂದಾಗ ನಿನ್ನನ್ನು ಮಾರ್ಬಿಡ್ತಾರೆ, ನೀನು ಕನ್ಸ್ಕೊಂಡಿರ್ತೀಯ ವಯಸ್ಸಿಗೆ ಆದ ಅನುಭವ ಒಂದ್ಸಲ ಆದರೂ ಬೇಕು ಅಂತ. ಪ್ರಾಣಿಗಳಿಗೆ ಒಂದ್ಸಲ ಸುಖ ಸಿಕ್ಕ ತಕ್ಷಣ ಇನ್ನೇನಕ್ಕೆ ಬದುಕೋ, ಎಲ್ಲ ಆಗೋಯ್ತಲ್ಲ, ಜೀವನದಲ್ಲಿ ಒಂದ್ಸಲ ಹೆಣ್ಣನ್ನು ಸೇರಿಬಿಡ್ಬೇಕು ಅಂತ ಅನ್ಕೊಳತ್ತೆ. ಪ್ರಾಣಿಗಳಿಗೆ ಆಸ್ತಿ ಮೋಹ ಇರೋದಿಲ್ಲ, ಬರೀ ಸೇರೋದು ಮೋಹ ಒಂದು, ತಿನ್ನೋ ಮೋಹ ಒಂದು, ನಿದ್ದೆ ಮೋಹ ಒಂದು, ಭಯದ ಮೋಹ ಒಂದು, ಎರಡು ನಾಲ್ಕು ಇರುತ್ತಷ್ಟೆ. ಅವು ಪ್ರಾಣಿಗಳು ಅನ್ಕೊಳ್ಳದೆ, ಗಂಡು ಪ್ರಾಣಿಗಳು ಅನ್ಕೊಳ್ಳದೆ ಅಷ್ಟು, ನಾನು ಒಂದ್ಸಲ ಹೆಣ್ಣನ್ನು ಸೇರಿಬಿಟ್ರೆ ಸಾಕು, ಸತ್ರೂ ಪರವಾಗಿಲ್ಲ ಅನ್ಕೊಳತ್ತಂತೆ. ಇಂಥದ್ದು ಪಾಪ, ಎಂಥ ಕರ್ಮನೋ ಇದು. ಪ್ರೀತಿ ಇಲ್ಲದೆ ಇರೋರಿಗೆ, ಬುದ್ಧಿ ಅರ್ಥ ಆಗದೆ ಇರೋರಿಗೆ, ಭಾವನೆ ಅರ್ಥ ಆಗದೆ ಇರೋರಿಗೆ ಪ್ರಾಣಿಗಳಾಗಿ ಹೋಗೋದು ಅವುಗಳದ್ದು ಹಿಂದಿನ ಜನ್ಮದಲ್ಲಿ ಮಾಡಿರೋ ಪಾಪ ಅಷ್ಟೇ ಕಣ. ಬರೀ ದುಡ್ಡಿಗೆ ಅಲ್ಲೋ ಜೀವನ. ನಾನು ಸಾರ್ಥಕವಾದ ಬದುಕಿದ್ದೀನಿ ಅಂತ ಕಾಲರ್ ಎತ್ಕೊಂಡು ದೇವರ ಹತ್ರ ನಿಂತ್ಕೊಳ್ಳೋದು ಜೀವನ. ಸರ್ ನನಗೆ ಜನ್ಮ ಕೊಟ್ಟ ತಾಯಿ ಒಬ್ಬಳು, ಅನ್ನ ಕೊಟ್ಟ ತಾಯಿ ಒಬ್ಬಳು. ಈ ಅನ್ನ ಕೊಟ್ಟ ತಾಯಿ ಮೇಲೆ ಪಾದ ಸಾಕ್ಷಿ ಆಗಿ ಇಟ್ಕೊಂಡು ಹೇಳ್ತದೇನು ಸರ್, ಇನ್ಮೇಲೆ ಇಂಥ ತಪ್ಪು ಮಾಡೋಂಗಿಲ್ಲ. ಇಷ್ಟು ದಿನ ಹೇಳೋರು ಇದ್ದಿಲ್ಲ ಸರ್, ನಮ್ಮ ಪೂರ್ವಿಕರು ಕೂಡ ಅಂಥದನ್ನೆಲ್ಲ ಹೇಳಿಲ್ಲ. ಈಗ ನಿಮಗೆ ನೀವು ತಿಳಿಸಿದಿರ, ಹಾಗಾಗಿ ಇನ್ಮೇಲೆ ತಪ್ಪು ಮಾಡೋಂಗಿಲ್ಲ ಸರ್. ಒಂದು ಸಾರಿ ಅಲ್ಲ ಸರ್, ಒಂದು ನಾಲ್ಕೈದು ಸಾರಿ ಸೇರಿದ ಮೇಲೇ ದುಡ್ಡಿನ ಅವಶ್ಯಕತೆ ಇದ್ರೇ ಮಾಡ್ತೀನಿ ಸರ್, ಇಲ್ಲಾಂದ್ರೆ ಅವು ಹಂಗೆ ಇರಲಿ ಸರ್, ಅಷ್ಟೇ ಸರ್. ನನ್ನ ತಪ್ಪನ್ನ ನೀವು ತಿಳಿಸಿದ್ದದಕ್ಕೆ, ತೋರಿಸಿದ್ದದಕ್ಕೆ, ತಿಳ್ಕೊಂಡು ನಡೆದದಕ್ಕೆ ನನಗೆ ಭಾಳ ಸಂತೋಷ ಆಗಕ್ಕುಂತ ಸರ್. ನನ್ನ ತಪ್ಪನ್ನು ನಾನು ಅರ್ಥಕೊಂಡಿದ್ದೀನಿ ಸರ್. ಇನ್ಮೇಲೆ ಇಂಥ ತಪ್ಪನ್ನು ನಡೆಯೋಕ್ಕೂ ಬಿಡೋಂಗಿಲ್ಲ. ನಾನು ಎಲ್ಲೆಲ್ಲಿ ಕಂಡ್ರೂ ಹಿಂಗೆಲ್ಲ ಮಾಡಬಾರ್ದು ಅಂತಲೂ ಹೇಳ್ತೀನಿ ಸರ್. ನಮ್ಮ ಕುರಿಗಾಯಿಗಳು ಸುತ್ತಮುತ್ತ ಪರಿಚಯ ಇರೋರು ಇದ್ದಾರೆ ಸರ್, ಅವ್ರಿಗೆಲ್ಲ ಹಿಂಗೆ ಮಾಡಬಾರ್ದಂತ ನಾನು ತಿಳಿಸಿ, ಆದಷ್ಟು ಅವ್ರಿಗೆ ತಿಳಿಸಿ ಬದಲು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಧನ್ಯವಾದಗಳು ಸರ್. ನಾನು ಕ್ಷಮೆ ಕೇಳೋಕ್ಕೆ ಕೂಡ ಅರ್ಹನಲ್ಲ ಸರ್. ಇಷ್ಟು ದಿನ ಏನೋ ತಪ್ಪು ಮಾಡಿ, ಇನ್ಮೇಲೆ ತಪ್ಪು ಮಾಡೋಂಗಿಲ್ಲ ಸರ್. ನನ್ನ ಮಾತು ನಂಬ್ರಿ ಸರ್. ತಪ್ಪು ನಡೆಯೋಕ್ಕೂ ಬಿಡೋಂಗಿಲ್ಲ ಸರ್. ಗೊತ್ತಿಲ್ಲದೆ ಏನೋ ತಪ್ಪು ನಡೆದೋಗಿದೆ ಸರ್, ಈ ತಪ್ಪಿಗೆ ಪ್ರಾಯಶ್ಚಿತ್ತ ಇಲ್ಲ ಶಿಕ್ಷೆ ಏನು ಹೇಳ್ರಿ ಸರ್, ಅದನ್ನು ಮಾಡ್ತೀವಿ ಪ್ಲೀಸ್ ಸರ್. ಸರ್ ನಂದೊಂದು ಸ್ಮಾಲ್ ರಿಕ್ವೆಸ್ಟು, ನಮ್ಮ ಪೂರ್ವಿಕರು ಕೂಡ ಸರಿಯಾಗಿ ಹೇಳಿಲ್ಲ. ಒಬ್ಬ ಕುರಿಗಾಯಿ ಇರಬೇಕಾದ ಲಕ್ಷಣಗಳೆಲ್ಲ ಸ್ವಲ್ಪ ವಿವರಿಸಿ ಹೇಳ್ರಿ ಸರ್. ನನಗೂ ಅಷ್ಟು ತಿಳುವಳಿಕೆ ಇಲ್ಲ ಅಲ್ಲ ಸರ್, ಇನ್ನೂ ಚಿಕ್ಕ ಹುಡುಗ, ಅದಕ್ಕಾಗಿ ನಿಮ್ಮನ್ನು ಕೇಳ್ತದೇನು ಸರ್, ದಯಮಾಡಿ. ಧನ್ಯವಾದಗಳು ಸರ್. ಇನ್ಮೇಲೆ ನಿಮ್ಮ ಮಾರ್ಗದರ್ಶನದಲ್ಲಿ ನಡಿಬೇಕು ಅಂದ್ಕೊಂಡಿದ್ದೀನಿ ಸರ್. ನಿನ್ನೆ ನೀವು ಹೇಳಿದಾಗೆ ತಂದೆಗೆ 5 ಲಕ್ಷ, ತಾಯಿಗೆ 5 ಲಕ್ಷ ಇಡಬೇಕಂದ್ರೆ ಅದನ್ನು ಸ್ವಲ್ಪ ಮಾರ್ಗದರ್ಶನ ಮಾಡಿರಿ ಸರ್. ಹಿಂಗೆ ಮಾಡು, ಹಿಂಗಾದರೆ ಸಕ್ಸಸ್ ಆಗುತ್ತೆ ಅಂತೇಳಿ ಪ್ಲೀಸ್ ಸರ್. ನನಗೆ ಆಸ್ತಿ ಮೇಲೆ ಆಸೆನೂ ಇಲ್ಲ, ದುಡ್ಡಿನ ಮೇಲೆ ವ್ಯಾಮೋಹನೂ ಇಲ್ಲ ಸರ್. ಏನಂದರೆ ಇವ್ರಲಿಂದ ಬದುಕ್ತಾ ಇದ್ದೀನಿ, ಇವ್ರಿಗೆ ಮುಕ್ತಿ ಇರೋ ಒಂದು ರೀತಿ ಕೃತಜ್ಞತೆಯನ್ನು ತಿಳಿಸ್ಬೇಕಂತೇಳಿ ಕೇಳ್ತಾ ಇದ್ದೀನಿ ಸರ್ ನಾನು. ಅದಕ್ಕೆ ಮಾರ್ಗದರ್ಶನ ಒಂದೇ ತೋರಿಸ್ರಿ ಸರ್. ಪ್ಲೀಸ್ ದಯಮಾಡಿ. ಧನ್ಯವಾದಗಳು ಸರ್. ನಾನು ನಿಜವಾಗಿ ಪಾಪಿಷ್ಟ ಸರ್. ನೀವು ಅಂದಂಗೆ ಎಂತೆಂಥವ್ರಿಗೂ ಮಾರ್ಗದರ್ಶನ ಮಾಡಿದ್ರಿ ಸರ್. ನೀವು ನಿಮ್ಮ ವಿಡಿಯೋನೆಲ್ಲ ಆದಷ್ಟು ಮಟ್ಟಿಗೆ ನೋಡಿದ್ದೀನಿ. ನಾನು ನಿಜವಾಗಿ ಪಾಪಿಷ್ಟು ಅಂತಾನೆ. ನಿಮ್ಮ ಮಾರ್ಗದರ್ಶನ ನಮಗಿಲ್ಲಲ್ಲ, ಅದೇ ಒಂದು ಬೇಜಾರು ಸರ್, ಅಷ್ಟೇ ಸರ್. ನೀವು ತುಂಬ ಬ್ಯುಸಿ ಅಂತ ಗೊತ್ತು ಸರ್. ಅದಕ್ಕಾಗಿ ಒಂದಲ್ಲ ಒಂದಿನ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ ಅಂತ ಭಾವಿಸ್ಕೊಂಡು ನಾನು ಏನನ್ನು ಮಾತನಾಡೋದಿಲ್ಲ ಸರ್. ನೀವು ಹೇಳ್ದಂಗೆ ಮೇಕೆ ಕುರಿಗಳನ್ನ ಪ್ರೀತಿಸೋಕೆ ಇನ್ನು ಮೇಲೆ ಪ್ರತಿಯೊಬ್ಬರಿಗೆ ಪ್ರೀತಿಸ್ರಿ ಅಂತ ಕೂಡ ಹೇಳ್ತೀನಿ ಸರ್. ತಪ್ಪು ಯಾವುದೇ ಕ್ಷಣದಲ್ಲಾಗಲಿ ನಡೆಯೋಕ್ಕೆ ಬಿಡೋಂಗಿಲ್ಲ ಸರ್, ನನ್ನ ಕಣ್ಣೆದುರಿಗೆ. ಧನ್ಯವಾದಗಳು ಸರ್. ಅಹೋರಾತ್ರ ಸರ್ ಅವರಿಗೆ ನಿಮ್ಮಿಂದ ಇಷ್ಟಾದರೂ ಮಾರ್ಗದರ್ಶನ ಸಿಕ್ಕಿದ್ದದಕ್ಕೆ ನಾನು ಕೃತಜ್ಞ ತಿಳಿಸ್ತಾ ಇದ್ದೀನಿ ಸರ್. ತುಂಬ ಸಂತೋಷ ಆಯಿತು ಬಂಗಾರು. ನಿನ್ನಲ್ಲಾದ ಪರಿವರ್ತನೆ ಇನ್ನೂ 16,000 ಜನರಲ್ಲಾಗಲಿ ಅನ್ನೋ ಭಾವನೆಯಿಂದ ಈ ನಿನ್ನ ಮಾತುಗಳನ್ನು, ನಮ್ಮಿಬ್ಬರ ಮಾತುಗಳನ್ನು ಫೇಸ್ಬುಕ್ಕಲ್ಲಿ ಹಂಚಿಕೊಳ್ಳುವ ಇಚ್ಛೆ ಇದೆ ಅಹೋರಾತ್ರನಿಗೆ. ನಿನ್ನ ಅನುಮತಿ ಬೇಕು, ಕೊಡ್ತೀಯನೋ ಸರ್? ಇದು ನನ್ನ ಭಾಗ್ಯ ಅಂತ ತಿಳ್ಕೊತದೀನಿ ಸರ್. ನಿಜವಾಗಿ ಹೇಳ್ತದೀನಿ ಸರ್. ಶ್ರೀಚಕ್ರ ತಾಯಿನೊಂದೇ ಪೂಜಿಸೋ ಇಚ್ಛೆ ಐತೆ ಸರ್ ನನಗೆ. ಅದೊಂದೇ ನೀವು ಒಂದೇ ಅನುಕರಣೆ ಮಾಡಿಕೊಡ್ರಿ. ಆಮೇಲೆ ನಿಮ್ಗೆ ಅನುಮತಿ ಕೊಡೋಷ್ಟು ನಾನು ದೊಡ್ಡವನೇನಲ್ಲ ಸರ್. ಆಗಲಿ ಸರ್, 4 ಜನಕ್ಕೆ ಉಪಯೋಗ ಆಗುತ್ತೆ ಅಂತಂದ್ರೆ ಹಾಕ್ರಿ ಸರ್. ಧನ್ಯವಾದಗಳು ಸರ್. ಅಹೋರಾತ್ರ ಸರ್ ಅವರಿಗೆ. ನನಗೆ ಮಾತ್ರ ನಂಬಿಕೆ ಇದೆ ಸರ್. ಒಬ್ಬರಲ್ಲ ಒಬ್ಬರು ಗ್ಯಾರಂಟಿ ಕೇಳಿ ಬದಲು ಆಗೇ ಆಗ್ತಾರೆ ಸರ್. ಕೆಲವ್ರಿಗೆ ತಿಳಿಸೋರು ಇಲ್ದೇ, ಕೆಲವರು ತಿಳ್ಕೊಬೇಕಂತಿರ್ತಾರೆ, ಆದ್ರೆ ತಿಳಿಸೋರು ಇಲ್ಲದೆ ಅವರು ತಪ್ಪುಗಳನ್ನ ಮಾಡ್ಕೊಂತಾನೆ ಹೋಗ್ತಿರ್ತಾರೆ ಸರ್. ಎಲ್ಲರಿಗೆ ತಿಳಿಸೋ ಪ್ರಯತ್ನ ಮಾಡಿದರೆ ಕನ್ಫರ್ಮ್ ಆಗಿ ಬದಲು ಆಗೇ ಆಗ್ತಾರೆ ಅನ್ನೋ ನಂಬಿಕೆ ನನಗೆ ಇದೆ ಸರ್. ಧನ್ಯವಾದಗಳು ಸರ್. ಅಹೋರಾತ್ರ ಸರ್ ಅವರಿಗೆ. ಸರ್, ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ಸರ್. ಬಾಲಕಾಂಡ ಮುಗೀತು, ಈಗ ಅಯೋಧ್ಯೆ ಕಾಂಡ ಸ್ಟಾರ್ಟ್ ಆಗಿದೆ. ಆಮೇಲೆ ಇದರ ಹಂಗೆ ಸ್ವಲ್ಪ ಮಹಾಭಾರತದ ಕಥೆನೂ ಕೇಳೋ ಆಸೆ ಆಗಿದೆ ಸರ್. ದಯವಿಟ್ಟು ಅದೊಂದು ಸ್ವಲ್ಪ ನೆರವೇರಿಸ್ಕೊಡ್ರಿ ಸರ್, ಪ್ಲೀಸ್ ದಯಮಾಡಿ. ಧನ್ಯವಾದಗಳು ಸರ್. ಆಯ್ತು ಸರ್, ಫೇಸ್ಬುಕ್ಕಲ್ಲಿ ಹಾಕ್ರಿ ಸರ್. ಧನ್ಯವಾದಗಳು ಸರ್. ನಿಮ್ಮಿಂದ ಒಳ್ಳೆ ಪಾಠನ ಕಲ್ತಿದ್ದೀನಿ ಸರ್. ಧನ್ಯವಾದಗಳು ಮತ್ತೊಮ್ಮೆ ಅಹೋರಾತ್ರ ಸರ್ ಅವರಿಗೆ. ಶತಕೋಟಿ ವಂದನೆಗಳು.